5,495 ಕೋಟಿ ರೂಪಾಯಿಗಳನ್ನು ಅವ್ರಿಗೇ ಫೈನಾನ್ಸ್ ಕಮಿಷನ್ ಅವ್ರಿಗೇ ಮನವರಿಕೆಯಾಗಿ ನಮಗೆ ಸ್ಪೆಷಲ್ ಗ್ರ್ಯಾಂಟ್ಸನ್ನು 5,495 ಕೋಟಿ ಕೊಟ್ಟು ಇದು ಇಂಟ್ರೀಮ್ ಬಜೆಟ್ನಲ್ಲಿ ಕೊಟ್ಟದ್ದು ಇಂಟ್ರೀಮ್ ಬಜೆಟ್ನಲ್ಲಿ ರೆಕಮೆಂಡ್ ಮಾಡಿದ್ದು ಇದು ಕರ್ನಾಟಕ ಕೊಡ್ರಿ 5,495 ಕೋಟಿ ಕೊಡಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಹೇಳಿದರು. ಆಮೇಲೆ ಹೇಳ್ತೀನಿ. ಮೈಕ್ ಕೇಳಿಸ್ತಾ ಇಲ್ವಾ? ಈಗ ಕೇಳಿಸ್ತಾ ಇದೆಯಾ? ಸ್ವಲ್ಪ ಅದನ್ನು ಕೇಳಿಸ್ತಾ ಇದೆಯಾ? ಓಕೆ. ನಾನು ಸ್ವಲ್ಪ ಈ ಕಡೆ ಆ ಕಡೆ ನೋಡ್ತೀನಲ್ಲ, ಅದರಿಂದ ಕೇಳಿಸ್ತಾ ಇಲ್ಲ. ಏನು ಹೇಳ್ತಾ ಇದ್ದೆ? ಸ್ಪೆಷಲ್ ಗ್ರ್ಯಾಂಟ್ 5,495 ಕೋಟಿ ವಿಶೇಷ ಅನುದಾನವನ್ನು ಇಂಟ್ರೀಮ್ ರಿಪೋರ್ಟ್ನಲ್ಲಿ ಮಧ್ಯಂತರ ವರದಿನಲ್ಲಿ ಶಿಫಾರಸು ಮಾಡಿದ್ರು. ನಾನು ಕೂಡ ಇದನ್ನು ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದೆ. ತಗೊಳ್ಳ್ರಿ, ಇದನ್ನು ಹೋಗಿ ಕೇಳ್ರಿ ಕೇಂದ್ರ ಸರ್ಕಾರನ ಅಂಥೇಳಿ. ಯಡಿಯೂರಪ್ಪನವ್ರು ಇದ್ದಾಗಲೂ ಕೇಳಿದೆ, ಬಸವರಾಜ ಬೊಮ್ಮಾಯಿ ಇದ್ದವರು ಕೇಳಿದೆ, ಇದನ್ನು ನಮ್ಮ ರಾಜ್ಯದಿಂದ ದೆಲ್ಲಿನಲ್ಲಿ ಪ್ರತಿನಿಧಿಸ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಹಾಗೂ ಕೇಂದ್ರದ ವಿತ್ತ ಸಚಿವೆ, ಹಣಕಾಸಿನ ಸಚಿವೆ ಇದನ್ನು ತಿರಸ್ಕಾರ ಮಾಡಿದ್ರು. ಏನು ಮಾಡಿದ್ರು? ತಿರಸ್ಕಾರ ಮಾಡಿದ್ರು, ಕೊಡಲಿಲ್ಲ. ಆಮೇಲೆ ಫೈನಲ್ ರಿಪೋರ್ಟ್ನಲ್ಲಿ 300 ಕೋಟಿ ರೂಪಾಯಿ, ಅಲ್ಲ 3,000 ಕೋಟಿ ರೂಪಾಯಿ ಪೆರಿಫೆರಲ್ ರಿಂಗ್ ರೋಡ್ಗೆ. ಆಳ್ರಿ, ಸುಮ್ಮನೆ ನೀವು ಯಾಕೆ ಮಧ್ಯದಲ್ಲಿ ಬಾಯಾಗ್ತೀರಿ? ಜಲಮೂಲಗಳ ಅಭಿವೃದ್ಧಿಗೆ 3,000 ಕೋಟಿ, ಕೆರೆಗಳು ಮತ್ತು ಬೇರೆ ವಾಟರ್ ಬಾಡೀಸ್ಗಳನ್ನ ಅಭಿವೃದ್ಧಿಪಡಿಸಲಿಕ್ಕೆ 3,000 ಕೋಟಿ, ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ, ಒಟ್ಟು 6,000 ಕೋಟಿ ರೂಪಾಯಿಗಳನ್ನು ನಮಗೆ ಅಡಿಷನಲ್ ಆಗಿ ಕೊಡಬೇಕು ಅಂತ ಶಿಫಾರಸು ಮಾಡಿದ್ರು. ಎರಡೂ ಸೇರಿಸಿದ್ರೆ 5,495 ಪ್ಲಸ್ 6,000 ಕೋಟಿ 11,495 ಕೋಟಿ. ಇನ್ ಅಡಿಷನ್ ಟು 62,098 ಕ್ರೋರ್ಸ್. ಪ್ಲೀಸ್, 62,000 ಡೆವಲ್ಯೂಷನಲ್ಲಿ ಕಡಿಮೆ ಆದದ್ದು, ಇದು ಸ್ಪೆಷಲ್ ಗ್ರ್ಯಾಂಟ್ಸ್ ಅಂತ ನಮಗೆ ಕೊಟ್ಟಿದ್ದದ್ದು, ಇಷ್ಟು ರಾಜ್ಯಕ್ಕೆ ನಷ್ಟ ಆಯಿತು. ಹನ್ನೊಂದು ಸಾವಿರ ಕಣೆ, ಇದು 6,511 ಗೊತ್ತು ಸರ್, ಮಾಡ್ತಾ ಇದೆ. ನೀನು ಸುಮ್ಮನೆ ನೀನು ಕನ್ಫ್ಯೂಸ್ ಮಾಡ್ಬೇಡ. ಇಲ್ಲ, ಒಂದು ಸಾರಿ ಆಯ್ತವ, ಏನು ಮಾಡೋಕ್ಕಾಗಲ್ಲ. ಲೆಕ್ಕ ಹೇಳುವಾಗ ಕರೆಕ್ಟಾಗಿ ಅದಕ್ಕೆ ನಾನು ಜ್ಞಾಪಕ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. 11,495 ಕೋಟಿ ಅದು ಪ್ಲಸ್ 62,000 ಡೆವಲ್ಯೂಷನ್ನಲ್ಲಿ ಕಡಿಮೆ ಆದಂಥ 5 ವರ್ಷಗಳಲ್ಲಿ 62,098 ಕೋಟಿ ಟೋಟಲಿ
ಎಪ್ಪತ್ತ್ಮೂರು ಸಾವಿರದ 593 ಕೋಟಿ ನಮಗೆ ಕಡಿಮೆ ಆಯಿತು 14th ಫೈನಾನ್ಸ್ ಕಮಿಷನ್ನಿಂದ. 15th ಫೈನಾನ್ಸ್ ಕಮಿಷನ್ನಲ್ಲಿ ನಮಗೆ ಕಡಿಮೆ ಆಯಿತು. ದಿಸ್ ಈಸ್ ನಂಬರ್ ಒನ್. ನಂಬರ್ ಟೂ, ಜಿ ಎಸ್ ಟಿ ಜಾರಿ ಬಂತು. ಜಿ ಎಸ್ ಟಿ ಅವೈಜ್ಞಾನಿಕವಾಗಿದೆ ಅಂತೇಳಿ ನಾವು ಹೇಳೋದು, ಆದರೂ ಜಾರಿ ಮಾಡಿದ್ರು. ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ಅವರಿಗೆ ಬಹುಮತ ಇರೋದರಿಂದ ಅದನ್ನು ಜಾರಿ ಮಾಡಿದ್ರು. ನಾವು ಜಿ ಎಸ್ ಟಿ ಜಾರಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಟ್ಯಾಕ್ಸ್ ಗ್ರೋತು 15% ಇತ್ತು. ಜಿ ಎಸ್ ಟಿ ಬಂದಾಗ ಟ್ಯಾಕ್ಸ್ ಗ್ರೋತು 15% ಇತ್ತು. ಕೇಂದ್ರ ಸರ್ಕಾರ ಅವರು ಏನು ಹೇಳಿದ್ರು, ಜಿ ಎಸ್ ಟಿ ಜಾರಿಗೆ ಬಂದಮೇಲೆ ತೆರಿಗೆ ಜಾಸ್ತಿ ಆಗ್ತದೆ, ನಿಮಗೆ ಡೆವಲ್ಯೂಷನ್ ಕೂಡ ಜಾಸ್ತಿ ಬರ್ತದೆ, ಅಂತ ಹೇಳಿ ಹೇಳಿದ್ರು. ಆಮೇಲೆ ನಿಮಗೆ ನಷ್ಟ ಆದರೆ ಅದನ್ನು ತುಂಬಿಸ್ಕೊಡ್ತೀವಿ. 15% ಏನು ಈಗ ಟ್ಯಾಕ್ಸ್ ಗ್ರೋತ್ ಇದೆ, ಅದನ್ನು ಆವರೇಜ್ ರಾಷ್ಟ್ರದಲ್ಲಿ 14% ಅಂತ ತೀರ್ಮಾನಕ್ಕೆ ಬಂದರು. 14% ಅಷ್ಟು ನಷ್ಟವನ್ನು ನಾವು ಪರಿಹಾರ ರೂಪದಲ್ಲಿ ಕೊಡ್ತೇವೆ, ರಾಜ್ಯಕ್ಕಾದಂಥ ನಷ್ಟವನ್ನು ಪರಿಹಾರ ರೂಪದಲ್ಲಿ ಕೊಡ್ತೇವೆ. ಅದು 5 ವರ್ಷ ಆಮೇಲೆ ಮುಂದುವರೆದು ನೋಡೋಣ ಅಂತ ಹೇಳಿದರು. ನಷ್ಟ ಮುಂದುವರೆದ್ರೆ ಈಗ ಅದನ್ನು ಜೂನ್ 2022ಕ್ಕೆ ನಿಲ್ಲಿಸ್ಬಿಟ್ರು ಪರಿಹಾರ ಕೊಡೋದನ್ನು. ಜೂನ್ 2022ಕ್ಕೆ ನಿಲ್ಲಿಸ್ಬಿಟ್ರು, ಈಗ ಪರಿಹಾರ ಕೊಡ್ತಾ ಇಲ್ಲ. ಅಲ್ಲಿವರೆಗೆ 5 ವರ್ಷಗಳ ಕಾಲ ಪರಿಹಾರ ಕೊಟ್ಟರು, ನಷ್ಟ ಆಗಿರೋದನ್ನ ಪರಿಹಾರ ಕೊಟ್ಟರು. ಈಗ ನಾವು 15% ತಲುಪಕ್ಕೆ ಸಾಧ್ಯನೇ ಆಗಿಲ್ಲ. ಟ್ಯಾಕ್ಸ್ ಗ್ರೋತ್ ಅದಕ್ಕೆ ನಾವು ಒತ್ತಾಯ